ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ರೇಖಾ ಅವರೇ, ನಮ್ ಗ್ರಾಹಕರ ಯಾಕೆ ಇಷ್ಟೊಂದು ಕೆಟ್ಟಿದೆ ಅಂತ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ, ಆದ್ರೆ ಇವತ್ ಗೊತ್ತಾಗಬಹುದಲ್ವಾ? ನೋಡಿದ್ರಲ್ಲ ಗೊತ್ತಾಗಿರ್ಬೇಕಲ್ಲ. ಅನ್ಪೂರ್ಣ ಅವ್ರಿಗೆ ಎಲ್ಲಾ ಗೊತ್ತಾಗಿದೆ. ಒಂದ್ ವೇಳೆ ನಾವ್ ಗುರುಜಿ ಹತ್ರ ಹೋಗುವಾಗ ಅವ್ರು ನಮ್ ಹಿಂದೆ ಬಂದು ನಮ್ಮನ್ನ ಫಾಲೋ ಮಾಡಿದ್ರೆ? ಈ ರಾಕಿಂಗ್ ರೇಖಾ ಹತ್ರ ಅದಕ್ಕೆಲ್ಲ ಐಡಿಯಾ ಇದೆ. ಯಾವ ರೀತಿ ಮಾಡ್ಬೇಕು ಅಂತ ಮೆಥಡ್ ಎಲ್ಲ ಚೆನ್ನಾಗಿ ಗೊತ್ತು. ಅಯ್ಯೋ, ಆ ಮೆಥಡ್ ಎಲ್ಲ ಬಿಟ್ಟಾಕಿ. ಅಲ್ಲ, ಈಗ ಅನ್ಪೂರ್ಣ ಅವ್ರು ಇದನ್ನೆಲ್ಲ ಕೇಳಿಸ್ಕೊಂಡು ಹೋದ್ರಲ್ವಾ, ಒಂದ್ ವೇಳೆ ಅವರು ನಮ್ಗಿಂತ ಬೇಗ ರೆಡಿ ಆಗಿ ಬಂದು ನಮ್ ಹಿಂದೆ ಫಾಲೋ ಮಾಡಿದ್ರೆ ಆಗೇನ್ ಮಾಡೋದು? ಇಸ್ ಇಟ್ ಹೋಗಿ ಬಾಗ್ಲಾಗ್ತೀರಾ? ಛೀ ರೇಖಾ ಅವ್ರೆ, ಏನಾಗಿದೆ ನಿಮ್ಗೆ? ಯಾಕೆ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಹೋಗಿ ಬಾಗ್ಲಾಕಿ ಅಂತ ಹೇಳ್ತಿದ್ದೀರಾ? ಆಯ್ತು, ಹಾಕ್ತೀನಿ, ಸಮಾಧಾನ ಮಾಡ್ಕೊಳ್ಳಿ. ಈಗ ನೀವು ರೇಡಿಯೋ ಜಾಕಿ ಮಾತಾಡಿ ಮಾಲಿನಿ ಮಾತಾಡಿ. ನೀವು ಮಾತಾಡ್ತಾ ಇದ್ರೆ ಟೈಲ್ಸ್ ಒಡ್ದೋಗ್ಬೇಕು, ಫ್ಯಾನ್ ಮುರ್ದೋಗ್ಬೇಕು, ಕನ್ನಡಿ ಒಡ್ದೋಗ್ಬೇಕು. ಮಾತು ಮಾತಾಗಿರ್ಬೇಕು. ಮಾತು ಮೌನ, ಮಾತು ಬಂಗಾರ, ಮಾತು ಮಾತು ಮಾತಿಂದನೆ, ಮಾತು ಮಾತಿಂದನೆ. ಸಾಕ್, ನಿಲ್ಸಿ. ನಾನ್ ಮಾತಾಡ್ಬೇಕಲ್ವಾ? ನಾನ್ ಮಾತಾಡ್ತೀನಿ. ಆದ್ರೆ ಏನ್ ಮಾತಾಡೋದು? ಏನ್ ಮಾತಾಡೋದು? ರೇಖಾ ಅವ್ರೆ, ಮೊನ್ನೆ ಆಡಿಷನ್ಸ್ಗೆ ನಾನು ದಾರಾ ಬೇಂದ್ರೆ ಅವ್ರದ್ದು ಪದ್ಯ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ, ಅದನ್ನ ಹೇಳ್ಬಿಡ್ಲಾ? ರೆಕಾರ್ಡ್ ಮಾಡ್ತೀರಾ ಅಲ್ವಾ? ರೆಕಾರ್ಡ್ ಮಾಡ್ತೀನಿ. ಮಾತಾಡ್ಲಾ? ಯಾರಿಗೂ ಹೇಳೋಣು ಬೇಡ, ಹಾರ ಗುದರಿ ಬೆನ್ನ ಏರಿ, ಸ್ವರ ರಾಗಿ ಕೂತು ಹಾಂಗ, ದೂರ ದೂರ ಹೋಗೋಣ ಅಂತ. ಯಾರಿಗೂ ಹೇಳೋಣು ಬೇಡ, ಯಾರಿಗೂ ಹೇಳೋಣು ಬೇಡ, ಹಾರ ಗುದರಿ ಬೆನ್ನ ಏರಿ, ಸ್ವರ ರಾಗಿ ಕೂತು ಹಾಂಗ, ದೂರ ದೂರ ಹೋಗೋಣ ಅಂತ. ಯಾರಿಗೂ ಹೇಳೋಣು ಬೇಡ. ಮಾಲಿನಿ ಅವರೇ, ಈಗ ಇದನ್ನ ಪ್ಲೇ ಮಾಡ್ಬಿಟ್ಟು ಬೆಡ್ ಮೇಲೆ ಇಟ್ಬಿಟ್ಟು ಹೋಗ್ಬಿಡೋಣ. ನಾವ್ ಇಲ್ಲೇ ಇದೀವಿ ಅಂತ ಅವ್ರು ತಿಳ್ಕೊಳ್ತಾರೆ. ಹೆಂಗೆ? ಸೂಪರ್. ಎರಡ್ ನಿಮಿಷದಲ್ಲಿ ನಾನ್ ರೆಡಿ ಆಗಿ ಬರ್ತೀನಿ. ಯಾರಿಗೂ ಹೇಳೋಣು ಬೇಡ, ಹಾರ ಗುದರಿ ಬೆನ್ನ ಏರಿ, ಸ್ವರ ಇನ್ನೂ ರೆಡಿ ಆಗ್ತಿದ್ದಾರೆ ಅನ್ಸುತ್ತೆ. ಆಗ್ಲಿ ಆಗ್ಲಿ, ಇವತ್ತು ಇವರಿಬ್ರು ಫಾಲೋ ಮಾಡಿ ಎಲ್ಲಿ ಹೋಗ್ತಿದ್ದಾರೆ ಅಂತ ಕಂಡು ಹಿಡ್ದೆ ಹಿಡ್ತೀನಿ. ಯಾರಿಗೂ ಹೇಳೋಣು ಬೇಡ, ಹಾರ ಗುದರಿ ಬೆನ್ನ ಏರಿ, ಸ್ವರ ರಾಗಿ ಕೂತು. ಮಾಲಿನಿ ಆಗ್ಲೇ ರೆಡಿ ಆಗಿದ್ರು, ಈ ರೇಖಾಗೆ ರೆಡಿ ಆಗಕ್ ಇಷ್ಟೊತ್ ಬೇಕಾ? ಯಾರಿಗೂ ಹೇಳೋಣು ಬೇಡ, ಅರ್ಥನೇ ಆಗ್ತಿಲ್ಲ. ಏರಿ ಏನೇನೋ ಮಾತಾಡ್ತಿದಾರಲ್ಲ, ದೂರ ದೂರ ಹೋಗೋಣ ಅಂತ. ಯಾರಿಗೂ ಹೇಳೋಣು ಬೇಡ. ನಿಂತು ಕಾದು ಕಾದು ಸಾಕಾಯ್ತು, ಒಳಗಡೆ ಹೋಗೇ ಬಿಡ್ತೀನಿ. ಮಾಲಿನಿ, ಯಾರಿಗೂ ಹೇಳೋಣು ಬೇಡ, ಹಾರ ಗುದರಿ ಬೆನ್ನ ಏರಿ, ಸ್ವರ ರಾಗಿ ಕೂತು ಹಾಂಗ, ದೂರ ದೂರ ಹೋಗೋಣ. ಟೇಪ್ ರೆಕಾರ್ಡ್ ಅಲ್ಲಿ ಡೈಲಾಗ್ ರೆಕಾರ್ಡ್ ಮಾಡಿಟ್ ಹೋಗಿದಾರ? ಇಷ್ಟೊತ್ತು ಇದರಿಂದ ಸೌಂಡ್ ಕೇಳಿಸ್ತಾ ಇದ್ದಿದ್ದ, ಯಾಕೆ ಹಿಂಗ್ ಮಾಡಿದ್ರು? ಇರ್ಲಿ, ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅನ್ಸತ್ತೆ, ಅದಕ್ಕೆ ಇಷ್ಟೊಂದು ಎಮ್ಮರ್ಸಿದ್ದಾರೆ. ಎಲ್ಲಿ ಹೋಗ್ತಾರೆ? ಮನೆಗೆ ಬರ್ಲೇಬೇಕು, ಕಂಡು ಹಿಡಿತೀನಿ. ಈ ಗುಲಾಬಿ ಅವ್ರ ಹತ್ರ ಸತ್ಯ ಒಪ್ಕೊಂಬಿಡ್ಲ, ಅವ್ರೇನಾದ್ರೂ ತಪ್ಪು ಹೇಳ್ಕೊಂತಾರ? ಏನ್ ಮಾಡೋದು, ನಿಜ ಒಪ್ಕೊಂಡ್ಲ ಬೇಡವಾ? ಹಲೋ ಸಮರ್ಥ ಅವ್ರೆ. ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಲಾಬಿ ಅವ್ರೆ. ಏನ್ರಿ ನಿಮ್ ಕಣ್ಣು ಅಷ್ಟೊಂದು ರೆಡ್ ಆಗ್ಬಿಟ್ಟಿದೆ? ಮತ್ತೆ ಆಗಿರಲ್ವಾ, ಬೆಳಗ್ಗೆ ಬೇಗ ಇದ್ದಿದ್ದೆ. ಓ, ಮೂರ್ ಗಂಟೆಗೆ ಇದ್ದಿದ್ರಿ ಅಂತ ಅನ್ಸುತ್ತೆ. ಹೌದೌದು. ಸಮರ್ಥ ಅವ್ರೆ, ಯಾರೋ ಹೇಳಿದ್ರು ಎಷ್ಟು ಗಂಟೆಗಾದ್ರೂ ಕಾಲ್ ಮಾಡಿ, ನನ್ ಫೋನ್ ಯಾವಾಗ್ಲೂ ಆನ್ ಅಲ್ಲೇ ಇರುತ್ತೆ ಅಂತ. ನಾನು ನಿನ್ನೆ ರಾತ್ರಿ ಒಂದ್ ಗಂಟೆಗೆ ವಿಡಿಯೋ ಕಾಲ್ ಮಾಡಿದೆ, ಒಂದೂವರೆಗೂ ಮಾಡಿದೆ, ಆಮೇಲೆ ಎರಡ್ ಗಂಟೆಗೆ ವಾಯ್ಸ್ ಕಾಲ್ ಮಾಡಿದೆ, ಆಮೇಲೆ ನೋಡ್ತೀನಿ ಫೋನ್ ಸ್ವಿಚ್ ಆಫ್, ಕೊನೆಗೆ ನಾನೇ ಮೆಸೇಜ್ ಹಾಕ್ಬಿಟ್ಟು ಮಾಲ್ಕೊಂಡ್ಬಿಟ್ಟೆ.
ಗುಲಾಬಿ ಅವರೇ, ಈಗಿನ ಕಾಲದಲ್ಲಿ ಫೋನ್ ನಂಬಕ್ಕೆ ಆಗಲ್ಲ, ಯಾವಾಗ ನಂಗೆ ಸ್ವಿಚ್ ಆಫ್ ಹೋಗ್ಬಿಡುತ್ತೆ. ಹೌದಾ? ಅದಕ್ಕೆ ನಿಮ್ ಫೋನ್ ಎತ್ತಕ್ಕಾಗ್ಲಿಲ್ಲ ನೋಡಿ. ನಿಮಗ್ ನಿದ್ದೆ ಬಂದ್ರೆ ಫೋನ್ಗೂ ನಿದ್ದೆ ಬರುತ್ತೆ ಅಲ್ಲ. ಫೋನ್ಗೆ ಚಾರ್ಜ್ ಹಾಕ್ಬೋದಿತ್ತಲ್ಲ. ಚಾರ್ಜ್ ಹಾಕ್ಬೋದಿತ್ತು, ಬಟ್ ಕರೆಂಟ್ ಇರ್ಲಿಲ್ವೇ? ಕರೆಂಟ್ ಇರ್ಲಿಲ್ವಾ? ಓಹೋ ಹೋ ಹೋ, ಸರಿ 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 ಬಿಡಿ. ಗುಲಾಬಿ ಅನ್ಪೂರ್ಣಕ್ಕ, ಯಾವಾಗ ಬಂದೆ? ಇವಾಗ ಬಂದೆ. ಇರು, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಅನ್ಪೂರ್ಣಕ್ಕ, ನಿಮ್ ಮನೇಲಿ ನಿನ್ನೆ ಕರೆಂಟ್ ಇರ್ಲಿಲ್ವಾ? ಕರೆಂಟಾ? ಯಾವ ಮುಟ್ಟಾಣ ಹೇಳಿದ್ದು ನೋಡು ಗುಲಾಬಿ, ನಮ್ ಏರಿಯಾದಲ್ಲಿ ಯಾರ ಮನೇಲಿ ಬೇಕಾದ್ರೂ ಕರೆಂಟ್ ಹೋಗ್ಬೋದು, ಆದ್ರೆ ನಮ್ಮನೇಲಿ ಕರೆಂಟ್ ಹೋಗೋಕೆ ಚಾನ್ಸ್ ಇಲ್ಲ. ಆ ಕರೆಂಟ್ ಆಫೀಸರು ನಮ್ಮನೆ ಕರೆಂಟ್ ತೆಗೆಯಕ್ಕೆ 100 ಸಲ ಯೋಚನೆ ಮಾಡ್ಬೇಕು. ಯಾಕೆ ಹೇಳು? ಯಾಕೆ? ಈ ಮನೇಲಿ ಅನ್ಪೂರ್ಣ ಇದ್ದಾಳಲ್ಲ, ಅದಕ್ಕೆ. ಸರಿ 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 ಸರಿ, ನೀನ್ ಮಾತಾಡ್ತಾ ಇರೋ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಹಾಗಿದ್ರೆ ನೆನೆ ನೈಟು ನಿಮ್ ಮನೇಲಿ ಕರೆಂಟ್ ಇತ್ತು? ಇತ್ತು ಇತ್ತು ಇತ್ತು. ಸರಿ ಸರಿ. ದ ಗವರ್ಮೆಂಟ್ ಅಂಡ್ ದ ಪೊಲಿಟಿಕ್ಸ್. ಯಾಕ್ರಿ ಈ ರೀತಿ ಡ್ರಾಮಾ ಮಾಡ್ತೀರಾ? ಕರೆಂಟ್ ಇರಲಿಲ್ಲ, ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಬರೀ ಸುಳ್ಳು ಮಾತೆತ್ತದ್ರೆ ಸುಳ್ಳು. ನೋಡಿ, ಓದಿದ್ರೆ ನಿಮ್ಗೆ ಯೂಸು, ನೀವು ಓದಿಲ್ಲ ಅಂದ್ರೆ ನನ್ಗೇನು ಲಾಸ್ ಆಗಲ್ಲ, ಏನಾದ್ರೂ ಮಾಡ್ಕೊಳ್ಳಿ. ಬೈದ್ಬಿಟ್ಟು ಹೋಗ್ಬಿಟ್ರು, ಇಷ್ಟು ಬೈಸ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ಓದಕ್ ಶುರು ಹಚ್ಕೊಂತೀನಪ್ಪ ನಾನಂತೂ. ಕಾಫಿ ತಗೋ ಗುಲಾಬಿ. ಅನ್ಪೂರ್ಣಕ್ಕ, ಯಾಕೆ ನೀವು ಡಲ್ ಆಗಿದ್ದೀರಾ? ಗುಲಾಬಿ, ಆಕ್ಚುಲಿ ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ದೆ. ನಮ್ಮ ಯಜಮಾನ್ರು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ. ಸುಮ್ ಸುಮ್ನೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾರಾ? ಅಯ್ಯೋ, ಅದನ್ನು ಹೇಳ್ತೀನಿ ಕೇಳು. ನಮ್ಮ ಮಹಿಳಾ ಸಂಘದಲ್ಲಿ ಕುಡಿತದ ವಿರುದ್ಧವಾಗಿ ಭಾಷಣ ಮಾಡ್ಬೇಕಿತ್ತು, ನಾನು ಆ ಭಾಷಣನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದೇ ಟೈಮಲ್ಲಿ ಇವರು ಕುಡ್ಕೊಂಡು ಬಂದಿದ್ದಾರೆ. ಯಾವ್ದನ್ನ ಮಾಡ್ಬೇಡಿ ಅಂತ ನಾನು ಹೇಳಕ್ ಹೊರಟಿದ್ನೋ, ಇವ್ರು ಅದನ್ನ ಮಾಡ್ಕೊಂಡು ಬಂದಾಗ ಕೋಪ ಬರುತ್ತೋ ಇಲ್ವೋ? ಬರುತ್ತೆ ತಾನೆ. ಅದಕ್ಕೆ 4 ಮಾತು ಬೈದೆ, ಗೆಟ್ ಔಟ್ ಅಂತ ಹೇಳಿದೆ. ಅಷ್ಟಕ್ಕೆ ಮನೆ ಬಿಟ್ಟು ಹೋಗ್ಬಿಡದ? ಗೆಟ್ ಔಟ್ ಅಂತ ನಾನು ಏನಾದ್ರು ಅವ್ರಿಗೆ ಫಸ್ಟ್ ಟೈಮ್ ಹೇಳಿದ್ನ? ಎಷ್ಟೋ ಸಲ ಹೇಳಿದೀನಿ ತಾನೆ. ಇಷ್ಟೇನಾ? ಈ ಪ್ರಾಬ್ಲಮ್ ಸಿಂಪಲ್ ಆಗಿ ಸಾಲ್ವ್ ಆಗುತ್ತೆ ಬಿಡಿ. ಅಯ್ಯೋ, ಆ ವಿಷಯ ಬಿಡು, ಅದಕ್ಕಿಂತ ಒಂದ್ ದೊಡ್ಡ ಸಮಸ್ಯೆ ಇದೆ. ಏನು? ರೇಖಾ ಮಾಲಿನಿ ಇಬ್ರು ನನ್ನ ಹತ್ರ ಮಾತಾಡ್ತಾನೆ ಇಲ್ಲ. ಅವರಿಬ್ರೆ ಗುಟ್ಟಾಗಿ ಏನೇನೋ ಮಾತಾಡ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ನನ್ ಮುಖ ತೋರಿಸ್ತಾನೂ ಇಲ್ಲ ಅವರು. ಅದ್ ಸರಿ, ಎಲ್ಲಿ ಅವರಿಬ್ರು ಕಾಣಿಸ್ತಿಲ್ಲ? ಈ ಮನೇಲಿ ಅವ್ರಿಗೆ ಹೇಳೋರು ಯಾರು, ಕೇಳೋರು ಯಾರು? ನನಗೆ ಮರ್ಸಿ ಅವರಿಬ್ರೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ನನಗ್ ಗೊತ್ತಾಗ್ಬಾರ್ದು ಅಂತ ಎಷ್ಟೆಲ್ಲ ನಾಟಕ ಮಾಡಿದ್ರು ಗೊತ್ತಾ? ಹೌದಾ? ನೀವ್ ಹೇಳ್ತಿರೋದ್ ಕೇಳ್ತಿದ್ರೆ ಯಾಕೋ ತುಂಬಾ ವಿಚಿತ್ರ ಅಂತ ಅನ್ಸ್ತಿದೆ. The evolution of government process all over the world has reached a stage where the role of chief executive has become very important. ಈ ಸಮರ್ಥೊಬ್ಬ ನಮ್ಮ ಯಜಮಾನ್ರನ್ನ ಹುಡ್ಕೊಂಬಾರು ಅಂತ ಕಳ್ಸಿದ್ರೆ ಅನ್ಪೂರ್ಣಕ್ಕ ಊರೆಲ್ಲ ಹುಡುಕ್ದೆ ಯಾವ್ದ್ಯಾವ್ದೋ ಗೌಡ್ರು ಸಿಕ್ಕಿದ್ರು, ನಿಮ್ ಗೌಡ್ರು ಮಾತು ಸಿಕ್ಕಿಲ್ಲ ಅಂತ ಬಂದು ಹೇಳ್ತಾರೆ. ಹಲೋ ಸಮರ್ಥ ಅವರೇ, ಸಾಕ್ ನಿಲ್ಸ್ರಿ, ನೀವು ಓದ್ ದಬಾಕ್ತಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅನ್ಪೂರ್ಣಕ್ಕ ಹೇಳಿದಾರ್ ತಾನೆ ಗೌಡ್ರನ್ ಹುಡ್ಕೊಂಡ್ ಬನ್ನಿ ಅಂತ, ಹೋಗ್ ಹುಡುಕ್ಬೇಕು ತಾನೆ ನೀವು? ಹುಡುಕ್ದೆ ಎಲ್ಲೂ ಸಿಗ್ಲಿಲ್ಲ, ನಾನೇನ್ ಮಾಡ್ಲಿ? ಹಾ, ಸರಿಯಾಗಿ ಹುಡ್ಕುದ್ರೆ ಸಿಗ್ತಾರೆ, ನೀವ್ ಹೋಗಿ ಸರಿಯಾಗಿ ಹುಡ್ಕೊಂಡ್ ಬನ್ನಿ. ಆದ್ರೆ ನಾನು ಓದ್ಬೇಕಲ್ಲ. ಓದ್ಬೇಕು ನೀವು? ರೀ, ನೀವು ಕೆ ಎಸ್ ಓದ್ತಿರೋ ಅಥವಾ ನಿಮ್ ಬುಕ್ಸ್ ನ ಕೆ ಆರ್ ಎಸ್ ಎತ್ತಿರೋ ಗೊತ್ತಿಲ್ಲ. ಫಸ್ಟ್ ಹೋಗಿ ಗೌಡ್ರನ್ ಹುಡ್ಕೊಂಡ್ ಬನ್ನಿ. ಆಯ್ತಾಯ್ತು. ಅಪ್ಪ ತಂದೆ, ಬುಕ್ಕನ್ನ ಇಟ್ಟೋಗು. ನಿಮ್ ಬುಕ್ ಓದ್ತಾ ರೋಡಲ್ಲಿ ಹೋಗೋದು, ನೋಡ್ದೆ ಯಾರಿಗೋ ಡಿಕ್ಕಿ ಹೊಡಿಯೋದು, ಆಮೇಲೆ ಅದ ಇನ್ನೊಂದು ಅವಾಂತರ ಆಗೋದು, ಇದೆಲ್ಲ ಬೇಕಾಗಿಲ್ಲ. ಬುಕ್ಕನ್ನ ಇಟ್ಬಿಟ್ಟು ಹೋಗಿ ಹುಡ್ಕೊಂಡ್ ಬಾ. ಸರಿ ಸರಿ. ಗುಲಾಬಿ, ನೀನು ಅಷ್ಟೇ ಆ ಕಡೆ ಈ ಕಡೆ ಓಡಾಡ್ತಾ ನಮ್ಮ ಯಜಮಾನ್ರು ನಿನ್ನ ಕಣ್ಣಿಗೆ ಬಿದ್ದರೆ ಒಂದು ಸ್ವಲ್ಪ ಬುದ್ಧಿ ಹೇಳಿ ಮನೆ ಕಳಿಸು. ಖಂಡಿತ ಅನ್ಕೊಳಕ್ಕ, ಗೌಡ್ರು ನನ್ನ ಕಣ್ಣಿಗೆ ಕಾಣಿಸಿದ್ರೆ ಮನೆ ಕರ್ಕೊಂಡು ಬರ್ತೀನಿ. ಸರಿ ಗುಲಾಬಿ, ಥ್ಯಾಂಕ್ ಯು. ಕಾಫಿ ಕೊಡಿ, ಕಾಫಿ ಕೊಡಿ. ಮಾಲಿನಿಯವರೇ, ಅವರೇ ಗುರೂಜಿಗಳು. ಹೋಗ್ರಿ, ನಿಮ್ ಭವಿಷ್ಯ ಹೇಗಿದೆ ಅಂತ ಕೇಳ್ಕೊಂಬರೋಗಿ. ನಾನು ಒಬ್ಳೆ ಹೋಗದ, ನೀವು ಬನ್ನಿ ರೇಖಾ ಅವ್ರೆ. ಅಯ್ಯೋ, ನಾನು ಹೋಗಿದ್ದಾಗ ನಾನು ಮಾತಾಡ್ದೆ ನನ್ನ ಭವಿಷ್ಯನೆಲ್ಲ ಹೇಳ್ಬಿಟ್ರು, ನನ್ನ ಬೇಕು ಬೇಡಗಳನ್ನೆಲ್ಲ ಹೇಳ್ಬಿಟ್ರು. ಈಗ ನೀವು ಹೋಗಿ ನಿಮ್ಮ ಪರ್ಸ್ನಲ್ಸ್ ಎಲ್ಲ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮ್ ಪರ್ಸ್ನಲ್ ಮಾತಾಡ್ಬೇಕಾದ್ರೆ ನಾನು ಇದ್ರೆ ಚೆನ್ನಾಗಿರುತ್ತಾ? ನಿಮ್ ಭವಿಷ್ಯ ಹೇಗಿದೆ ಅಂತ ಕೇಳ್ಕೊಂಡು ಬರೋಕಿ.
ಹೌದಾ? ನನ್ನ ನೋಡಿದ ತಕ್ಷಣ ಎಲ್ಲ ಹೇಳ್ಬಿಡ್ತಾರಾ? ಅಯ್ಯೋ, ನೀವು ಮಾತಾಡೋದೇ ಬೇಡ. ನಿಮ್ ಫೇಸ್ ರೀಡ್ ಮಾಡ್ಬಿಟ್ಟು ಇನ್ನೇನು ಮುಂದೇನು ಎಲ್ಲ ಹೇಳ್ಬಿಡ್ತಾರೆ. ಆದ್ರೆ ಬರ್ಬೇಕಾದ್ರೆ ಸ್ವಲ್ಪ ದಕ್ಷಿಣೆ ಕೊಟ್ರೆ ಸಾಕು, ಅವ್ನ್ ಮತ್ತೆ ಏನು ಮಾತಾಡಲ್ಲ. ತುಂಬಾ ಒಳ್ಳೆ ಸ್ವಾಮೀಜಿ. ಸರಿ ಸರಿ, ಹೋಗ್ ಬರ್ತೀನಿ. ಆನೆ, ಒಂಟೆ, ಕುದುರೆ, ಗೆಂಡಾಮೃಗ, ಅಲಕ್ ನಿರಂಜನ್, ಅಲಕ್ ನಿರಂಜನ್. ಕೆಜಿಎಫ್ 1, ಕೆಜಿಎಫ್ 2, ಜೈ ರಾಮಚಾರಿ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ.